ಬೈಕಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಧರ್ಮಸ್ಥಳಕ್ಕೆ, ನೋಡಿ ಬೈಕ್ ರೈಡಲ್ಲಿ ಹೋಗ್ತಾ ಇದ್ದೀನಿ. ಕೇವಲ ಬೆಂಗಳೂರಿಂದ 1,500 ರೂಪಾಯಿ ಅಷ್ಟೇ ಆಗುತ್ತೆ ನಿಮಗೆ ಚಾರ್ಜು. ನೋಡಿ ನಾನು ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬ ಚಳಿ ಇದೆ ಆದರೂ ಹೋಗ್ತಾ ಇದ್ದೀನಿ ನೋಡಿ. ವೀಕ್ಷಕರೇ, ನೋಡಿ ಇದೆ ಎಂಟ್ರೆನ್ಸು, ಧರ್ಮಸ್ಥಳ ಎಂಟ್ರೆನ್ಸು. ವೀಕ್ಷಕರೇ, ಇದು ಎಂಟ್ರೆನ್ಸ್ ಇದೆ, ನೀವು ಇಲ್ಲಿಂದನೇ ಹೋಗಬೇಕು. ಇಲ್ಲಿ ಸ್ಪೆಷಲ್ ದರ್ಶನ ದಾರಿ ಸಿಗುತ್ತೆ ನಿಮಗೆ, 12 ಗಂಟೆ ಮೇಲೆ ಓಪನ್ ಆಗುತ್ತೆ, ಅದಕ್ಕಿಂತ ಮುಂಚೆ ಆಗಲ್ಲ. ಅತಿಥಿ ಗೃಹಗಳಿದ್ದಾವೆ ಇಲ್ಲಿ ನೋಡಿ. ನೋಡಿ ಸ್ಪೆಷಲ್ ದರ್ಶನಕ್ಕೆ ಇದು ವಿಶೇಷ, 200 ರೂಪಾಯಿ ಕೊಟ್ಟರೆ ಬೇಗ ಬಿಡ್ತಾರೆ ನಿಮಗೆ ನಿಲ್ಲಕ್ಕಾಗಿಲ್ಲ ಅಂದರೆ. ಇದೇ ಕೌಂಟರು, ಚಿನ್ನ ಬೆಳ್ಳಿ ಅರಿಕೆ ಅಂಗಡಿ ಇದು. ಈ ಅರಿಕೆಯನ್ನು ಚಿನ್ನ ಬೆಳ್ಳಿ ಇದ್ದರೆ ಇಲ್ಲಿ ಬಂದು ನೀವು ವೀಕ್ಷಿಸಿ. ವೀಕ್ಷಕರೇ, ನನ್ನ ಕಾಂಟ್ಯಾಕ್ಟ್ ಮಾಡೋರಾಗಲ್ಲ, ವೀಕ್ಷಿಸಿ. ಇದು ಸ್ವಾಮಿಯ ಬೆಳ್ಳಿ, ಇಲ್ಲೇ ಎಂಟ್ರೆನ್ಸು, ಇಲ್ಲಿಂದ ಹೋಗ್ಬೇಕಾಗತ್ತೆ ನೀವು. ಇದು ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಪೂಜೆ ಮಾಡೋಕ್ಕೆ, ಅಭಿಷೇಕ, ವಿಶೇಷ ಅಭಿಷೇಕ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ವೀಕ್ಷಕರೇ. ಡೇ ಈ ಥರ ಕಾಣುತ್ತೆ, ನೈಟ್ ಆ ಥರ ಕಾಣುತ್ತೆ. ಧರ್ಮಸ್ಥಳ ಪಾರ್ಕ್ ಬೇರೆ ಇದೆ, ನೀವು ಟೈಮ್ ಪಾಸ್ ಮಾಡ್ಬೋದು ಜನ ಜಾಸ್ತಿ ಇದ್ರೆ. ಪಾರ್ಕ್ ಇರುತ್ತೆ ಇಲ್ಲಿ ನೋಡಿ, ನಿಂತ್ಕೊಬೋದು. ಕಾರ್ ಪಾರ್ಕಿಂಗ್ ಮಾಡ್ಬೋದು ಬೇಕಾದ್ರೆ ಇಲ್ಲಿ. ನೋಡು ಶಿಕ್ಷಕರೇ, ನಿಮ್ಗೆ ಏನಾದ್ರು ಬೇಕಂದ್ರೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು. ಅಣ್ಣಪ್ಪ ಮೆಟಲ್ ಸ್ಟೋರಲ್ಲಿ ಇಲ್ಲಿ ಎಲ್ಲ ಸಿಗುತ್ತೆ, ಬಟ್ಟೆ, ಟವಲ್ಸ್ ಮತ್ತು ಸೋಪು ಏನು ಬೇಕೆಲ್ಲ ಸಿಗುತ್ತೆ. ಟ್ಯಾಟೂ ಶಾಪ್ ಸಮೇತ ಇದೆ, ವಿಸಿಟ್ ಮಾಡಿ. ಬೇಕ್ರಿ ಕೂಡ ಇದೆ ಸರ್ ಇಲ್ಲಿ ನಿಮಗೆ ಧರ್ಮಸ್ಥಳಕ್ಕೆ ಬಂದರೆ. ಹೌದಾ, ನಿಮಗೆ ಹತ್ರ ವಾಚ್ ಇಲ್ಲ ಅಂದ್ರೆ ಇಲ್ಲಿ ಬಂದು ಟೈಮ್ ನೋಡ್ಬೋದು ಧರ್ಮಸ್ಥಳದಲ್ಲಿ, ಏನು ತೊಂದರೆ ಇಲ್ಲ ಸರ್. ಪ್ರೇಕ್ಷಕರ ಧರ್ಮಸ್ಥಳ ಕ್ಷೇತ್ರ ಇದು. ವೀಕ್ಷಕರೇ ನೋಡಿ, ಹಿಂಗಿರುತ್ತೆ, ಮಳೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ. ನೋಡಿ ಮಳೆಯಲ್ಲೂ ಬರ್ತಾ ಇದೀವಿ ದರ್ಶನಕ್ಕೆ.
ಹಾಂ ನೀವು ಬನ್ನಿ ಋಣಕಳಕ್ಕೆ, ಮಿಸ್ ಮಾಡ್ದಂಗೆ. ಇದೆ ಎಂಟ್ರೆನ್ಸು. ಮೊಬೈಲ್ ಬಿಡ್ತಾರ ಇಲ್ಲಿ ಒಳಗಡೆ ಅಲ್ವಾ? ಹಾಂ ಬಿಡಲ್ಲ. ರೇಟುಗೆ ಯಾವುದು ಲೈವ್ ಇಲ್ಲ, ಲೈವ್ ಅಲ್ಲ, ಅದು ಗಮ್ಮತ್ತು ಅಲ್ಲ. ಅದು ಹಿಂಗೆ ಕೇಳಿ ಅಲ್ಲ. ದರ್ಶನ ಇದೆ ನೋಡಿ ಜೈಸರೇ, ದರ್ಶನ ಇಲ್ಲೇ ಹೋಗೋದು. ದರ್ಶನ ಮಾಡ್ಕೊಂಡು ಬರೋಣ ಬಾ ಮಾಮ. ಅಲ್ಲ ಐತಲ್ಲ ಅದೇ ದರ್ಶನ. ಊಟ ಅಲ್ಲಪ್ಪ ದರ್ಶನ ಮಾಡ್ಕೊಂಡು ಬರೋಲ್ಲ ಅಂದ್ರೆ ದರ್ಶನ ಹಿಂಗೇನ ಮಾಡೋದು? ಊಟಕ್ಕೆ ಹೋಗ್ತಾ ಇದ್ದೀನಿ, ಹೊಟ್ಟೆ ಸಿಗ್ತಾ ಇದೆ. ಫಸ್ಟ್ ಊಟ ಮಾಡಿ ಆಮೇಲೆ ಈ ಥರ ಕ್ಯೂ ಇರುತ್ತೆ, ನಿಂತ್ಕೊಬೇಕು ಕ್ಯೂವಲ್ಲಿ. ಈ ಥರ ಎಲ್ಲ ಜನ ಇರ್ತಾರೆ, ಹಿಂದೆ ಮುಂದೆ ಜನಗಳು ಇರ್ತಾರೆ, ಅಡ್ಡ ಬರ್ತಾರೆ, ಊಟ ಮಾಡೋಕೆ ಬಿಡಲ್ಲ ಶಿಕ್ಷಕರೇ. ಹಿಂಗೆಲ್ಲ ಇರುತ್ತೆ ಹಿಂಗೆ. ಬರ್ತಾ ಇರುತ್ತೆ, ಬೇಗ ಬರ್ಬೇಕು, ಲೇಟಾಗಿ ಬಂದ್ರೆ ಆಗುತ್ತೆ. ನೋಡಿ ಈಟು ಇಲ್ಲದ ನೀಳ್ಳು ಹುಡುಗ. ಬಿಸಿ ಬಿಸಿ ಬೇಸಿಗೆಲ್ಲಿ ಮಳೆ ಕಾಲೆಲ್ಲ ಬೆಚ್ಚಗಿರುತ್ತೆ. ಇಲ್ಲಿ ಏ ಟ್ಯಾಲೆಂಟ್ ಹೋಗ್ತಿದ್ದಿಲ್ಲ ನೀನು. ನೋಡಿ ದರ್ಶನ ಮಾಡಿ ಎಲ್ಲ ಹೋಗ್ತಿದ್ಯಪ್ಪ? ಹಾ ಎಂಟ್ರಿ ಇಟ್ಟು ಎಲ್ಲಪ್ಪ ಬರೋಣ. ಹೆಂಗಿ ಹೋಗ್ತೀರ ನೀವು ರೋಡ್ ಗೊತ್ತಾಗ್ತಿರಲ್ಲ, ಊಟಕ್ಕೆ ಹೋಗ್ತೀರ ನೀವು? ದರ್ಶನ ಮಾಡ್ದಂಗೆ ನಿಮಗೀಗ ಗ್ಯಾರಂಟಿ. ಒಳಗೆ ಹೆಣ್ಣಿದು ಭೋಜನ ಅಲ್ಲ ಇದು, ಒಂದು ದಾರಿ ಇತ್ತ. ಓ ದರ್ಶನಕ್ಕೆ ಮಾಡ್ತಿರೋದಾ? ಊಟಕ್ಕೆ ನೋಡಿ ಎಷ್ಟು ತುಂಬ ರುಚಿ ಇದೆ. ನೀವು ಬನ್ನಿ, ಒಳ್ಳೆ ಪ್ರಸಾದ ಸಿಗುತ್ತೆ ಧರ್ಮಸ್ಥಾನದಲ್ಲಿ. ಎಂಜಾಯ್, ಆಮೇಲೆ ಮಾಡ್ತೀನಿ ಬರ್ತೀನಿ. ನೋಡಿ ಫೈನಲಿ ಹೋಗ್ತಾ ಇದ್ದೀವಿ ಊಟಕ್ಕೆ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಊಟಕ್ಕೋಸ್ಕರ. ಎಂಟ್ರೆನ್ಸ್ ಇದೆ ನೋಡಿ. ಹಿಂಗೆ
ವೀಕ್ಷಕರೇ ಊಟ ಮಾಡೋದಕ್ಕೆ ಇನ್ನ ಎಷ್ಟಾಗುತ್ತೆ ಗೊತ್ತಿಲ್ಲ, ವೈಟ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ಗೊತ್ತಾಗ್ತಾರೆ. ನೋಡಿ ಕೊನೆ ಜನ ಬರ್ತಾ ಇರ್ತಾರೆ ನೋಡಿ, ಸಿಸ್ಟಮ್ ಏನಿದೆ. ನಮ್ಗೆ ಇನ್ನೂ ಊಟ ಬಂದಿಲ್ಲ, ಬಂದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿ. ಫೈನಲಿ ಊಟ ಕೊಟ್ಟಿದ್ದಾರೆ ನಿಮಗೆ. ಫುಲ್ ಬಿಸಿ ಬಿಸಿ ಇದೆ, ಹೆಂಗೆ ತಿನ್ನದ ತಿಂತಾ ಇದ್ದೀನಿ. ಬನ್ನಿ, ಒಳ್ಳೆ ಟೇಸ್ಟ್ ಇದೆ. ಧರ್ಮಸ್ಥಳದಲ್ಲಿ ಸೌದಿ ಅಡುಗೆಲಿ ಮಾಡಿದ್ದದ ಸದ್ಯಕ್ಕೆ ಇದಾಕಿದ್ದಾರೆ. ಬರ್ತಾ ಇರ್ತಾರೆ ವೀಕ್ಷಕರೇ ನೋಡಿ, ಎಷ್ಟು ಜನ ರಶ್ ಇದೆ ಫುಲ್ಲು. ನೋಡಿ ಕೆಲಸ ಮಾಡ್ತಾ ಇದ್ದೀನಿ, ಒನ್ ಅವರಿಂದ ನಿಂತಿದ್ದೀನಿ ನಾನು. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ಯೂ ಇದೆ ನೋಡಿ. ನೋಡಿ ಎಷ್ಟು ಜನ ಇದ್ದಾರೆ. ದರ್ಶನ ಮಾಡೋದು ಅಷ್ಟು ಈಸಿ ಅಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಎಷ್ಟೊಂದು ರಶ್ ಇದೆ, ತುಂಬ ರಶ್ ಇದೆ. ರಶ್ಶಲ್ಲಿ ಓಡಾಡ್ತಾ ಇದ್ದೀನಿ, ರಶ್ಶಲ್ಲಿ ಬರ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಒನ್ ಅವರ್ ಆಗುತ್ತೆ ನಾವು ವಿಸಿಟ್ ಮಾಡೋಕ್ಕೆ. ಎಷ್ಟು ಜನ ಇದ್ದಾರೆ, ಮಳೆಯಲ್ಲೂ ದರ್ಶನ ಮಾಡಕ್ಕೆ ಜನಗಳು ಬಂದಿದ್ದಾರೆ ನೋಡಿ. ಇದ್ದಾರೆ ನೋಡಿ, ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ನೀವು ಬನ್ನಿ ವಿಸಿಟ್ ಮಾಡಿ, ಕಾರ್ತಿಕ ಮಾಸದಲ್ಲಿ ಒಳ್ಳೆಯದು ವಿಸಿಟ್ ಮಾಡಿದ್ರೆ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬಿದ್ದಾರೆ ಜನಗಳು. ಒಂದೆರಡು ನೋಡಿ, ಐದಾರು ಜನ ಕ್ಯೂ ನಿಂತಿದ್ದಾರೆ, ಹತ್ತು ಕ್ಯೂ ಇದೆ ಟೋಟಲ್ಲು. ನೋಡಿ ಜನ ಚೆನ್ನಾಗಿದ್ದಾರೆ. ವೀಕ್ಷಕರೇ, ಮಳೆಯಲ್ಲಿ ದರ್ಶನ ಮಾಡ್ತಾ ಇದ್ದೀನಿ, ಕರೆಂಟ್ ಹೋಗಿದೆ ಮಾಡ್ತಾ ಇದ್ದೀನಿ ನೋಡಿ. ಕರೆಂಟ್ ಹೋಗಿದೆ ದರ್ಶನ ಮಾಡೋ ಸಮಯದಲ್ಲಿ ನೋಡಿ, ಆದರೂ ಮಾಡ್ತಾ ಇದ್ದೀನಿ. ಕರೆಂಟ್ ಬಂತು, ಏನು ತೊಂದರೆ ಇಲ್ಲ. ದರ್ಶನ ವೀಕ್ಷಕರು ಧರ್ಮಸ್ಥಳ ಮಾಡ್ತಾರೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ವೀಕ್ಷಕರು, ವಿಶೇಷ ಪೂಜೆ ಮಾಡ್ತಾರೆ. ಲೈಟಿಂಗ್ಸ್ ಬೇರೆ ಇದೆ ನೋಡಿ. ಜನಗಳು ಇಲ್ಲಿ ತುಂಬ, ಇಲ್ಲಿ ರೆಸ್ಟ ಅಂತ ಇದ್ದಾರೆ. ಇಲ್ಲಿ ರೆಸ್ಟ್ ಅಂಬೋದು ನೀವು ಬೇಕಾದ್ರೆ ಎಂಟ್ರೆನ್ಸ್ ಇಂದ ಹಂಗೆ ಇರುತ್ತೆ. ಈ ಕಡೆ ಹೋದ್ರೆ ನಿಮಗೆ ಸ್ಟೇ ಆಗೋಕ್ಕೆ ರೂಮ್ಸ್ ಗೀಮ್ಸ್ ಎಲ್ಲ ಸಿಗುತ್ತೆ. ಸೂಪರ್ ದರ್ಶನ್ ನೋಡಿ, ಎಷ್ಟು 10 ಗಂಟೆ ಆದರೆ ಇಷ್ಟೊಂದು ಜನ ಇದ್ದಾರೆ. ಎಷ್ಟು ರಶ್ ಇದೆ, ಕಾರ್ತಿಕ ಸೋಮವಾರ ದಿನ ನೋಡಿ. 10 ಗಂಟೆ ಆದರೆ ಇಷ್ಟೊಂದು ಜನ ಇದ್ದಾರೆ ಭಕ್ತಾದಿಗಳು. ನೋಡಿ ಗಡಿಯಾರ ಹಾಕಿದ್ದಾರೆ ಇಲ್ಲಿ. ನಿಮಗೆ ಟೈಮಿಂಗ್ಸ್ ಏನಾರು ಗೊತ್ತಾಗಿಲ್ಲ ಅಂದರೆ ಈ ಗಡಿಯಾರ ಬೇಕಾದ್ರೆ ನೋಡ್ಬೋದು, ವಾಚ್ ಇಲ್ಲ ಅಂದರೆ ನೋಡ್ಬೋದು. ಧರ್ಮಸ್ಥಳಕ್ಕೆ ಬಂದರೆ ಏನು ತೊಂದರೆ ಇಲ್ಲ. ನೋಡಿ 10 ಗಂಟೆ ಆದರೆ ಇಷ್ಟು ಜನ ಭಕ್ತಾದಿಗಳು ಇಲ್ಲೇ ಕೂತಿರ್ತಾರೆ ದರ್ಶನಕ್ಕಾಗಿ, ಶಿವನ ದರ್ಶನಕ್ಕಾಗಿ. ಎಷ್ಟು ಜನ ಆದರೂ ಹಿಂಗೆ ಕೂತಿರ್ತಾರೆ, ಅದೇ ಭಕ್ತಿ ಅಂತ ಹೇಳ್ಬೋದು. ಬಾ
ವೀಕ್ಷಕರೇ ಊಟ ಮಾಡೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ವೈಟ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ಗೊತ್ತಾಗ್ತಾರೆ ಮಾಡಬೇಕು ಎಲ್ಲ ಕಡೆ. ರಶ್ ತುಂಬ ಐತೆ ಈ ಥರ, ಇಷ್ಟೊಂದು ಸ್ಪೀಡ್ ವಾಶ್ ಇದೆಯಾ ಈ ರಶ್ಶಲ್ಲಿ? ಹ್ಯಾಂಡ್ ವಾಶ್ ಮಾಡಬೇಕು ಪ್ರೇಕ್ಷಕರ, ಅಷ್ಟು ಸ್ಪೀಡಾಗಿ ಹ್ಯಾಂಡ್ ವಾಶ್ ಹೆಂಗೆ ಮಾಡೋದು ಅಂತ ನಮಗೆ ಗೊತ್ತಾಗ್ತಿಲ್ಲ. ಮಾಡೋಣ ನೋಡಿ ವೀಕ್ಷಕರ. ದರ್ಶನ ನೋಡಿ ಹೆಂಗ್ ಮಾಡ್ತಾ ಇದಾರೆ. ಫೈನಲಿ ಊಟ ಕೊಟ್ಟಿದ್ದಾರೆ ನಿಮಗೆ. ಫುಲ್ ಬಿಸಿ ಬಿಸಿ ಇದೆ, ಹೆಂಗೆ ತಿನ್ನೋದ? ತಿಂತಾ ಇದ್ದೀನಿ, ಬನ್ನಿ. ಒಳ್ಳೆ ಟೇಸ್ಟ್ ಇದೆ ನಮ್ಮಲ್ಲಿ, ಸೌದಿ ಅಡುಗೆಲಿ ಮಾಡಿದ್ದದ. ಸದ್ಯಕ್ಕೆ ಇದು ಹಾಕಿದ್ದಾರೆ, ಕಷ್ಟ ಇದ್ದಾರೆ. ನೀವು ಬರ್ತಾ ಇರ್ತಾರೆ ವೀಕ್ಷಕರೇ, ನೋಡಿ ಎಷ್ಟು ಜನ ರಶ್ ಇದೆ ಫುಲ್ಲು. ಕರೆಂಟ್ ಹೋಗ್ಬಿಡ್ತು ವೀಕ್ಷಕರ, ನೋಡಿ ಎಷ್ಟು ದೊಡ್ಡ ಫ್ಯಾನ್ ಇದೆ ವೀಕ್ಷಕರ. ನ್ಯೂಟೆಕ್ ಕಂಪ್ನಿದು ಜನಗಳಿಗೋಸ್ಕರ ನೋಡಿ. ಕೊನೆಗೂ ವೀಕ್ಷಕರ ದರ್ಶನ ಆಯಿತು, 9:30 9:30 ಆಯಿತು. ಧರ್ಮಸ್ಥಳ ದರ್ಶನ ಮಾಡಿದ್ದೀವಿ, ಅದೇ ಹೆಣ್ಣೂರು ಮನೆ ನೋಡಿ. ಸಾಧಕ